ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜನ್ಮದಿನ ಕಾರ್ಯಕ್ರಮ ಹಿನ್ನೆಲೆ ಕುಲಕರ್ಣಿ ಜನ್ಮದಿನ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರುವುದಿಲ್ಲ ಖರ್ಗೆ ಅವರು ಗೈರು ಇವತ್ತು ಅವರು ಬರ್ತಾರೆ ಅಂತಾನೆ ಬಹಳ ವಿಶ್ವಾಸ ಇಟ್ಕೊಂಡಿದ್ರು ಎಲ್ಲ ನಾಯಕರು ಕೂಡ ಕಾರ್ಯಕರ್ತರು ಕೂಡ ಅದೇ ಅನ್ಕೊಂಡಿದ್ರು ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗೈರಾಗ್ತಾ ಇದ್ದಾರೆ ಕಾರಣ ದೆಹಲಿಯಲ್ಲಿ ಹಿರಿಯ ಕೈ ಮುಖಂಡರ ಸಭೆ ಇದೆ ಆ ಸಭೆಗೆ ಖರ್ಗೆ ಅವ್ರು ಹೋಗಲೇಬೇಕಾಗಿದೆ ಹಾಗಾಗಿ ಎ ಐ ಸಿ ಸಿ ಮೂಲಗಳಿಂದ ಬಂದಂಥ ಮಾಹಿತಿ ಬೆಂಗಳೂರಿನಿಂದ ದೆಹಲಿಯತ್ತ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದಿದ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು ಮತ್ತಷ್ಟು ಬಲ ಬರ್ತಿತ್ತು ಶಕ್ತಿ ಬರ್ತಾ ಇತ್ತು ಕಾರ್ಯಕ್ರಮಕ್ಕೆ ಬಟ್ ಇವತ್ತು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು ವಿನಯ್ ಕುಲಕರ್ಣಿಯವರು ಅವರು ಕೂಡ ನಾನು ಬರ್ತೇನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಸ್ವಲ್ಪ ಹೊತ್ತಿದ್ದು ಹೋಗ್ತೇನೆ ಅಂತ ಹೇಳಿದ್ರಂತೆ ಬಟ್ ಈಗ ದಿಢೀರ್ ಹೇಳಿ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಯಾಕಂದ್ರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಸಭೆಗಳಿದ್ದಾವೆ ಈಗ ಐಐ ಸಿ ಸಿ ಅಧ್ಯಕ್ಷರಾದ ಮೇಲೆ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಅವರು ಇಡೀ ದೇಶಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಸಾಕಷ್ಟು ಅವರು ಈಗ ನಿರಂತರವಾದಂಥ ಸಭೆಗಳನ್ನು ಮಾಡಬೇಕಾಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೀರ ಸಂಪರ್ಕದಲ್ಲಿ ಶ್ರೀಧರ್ ವಿನಯ್ ಕುಲಕರ್ಣಿ ಹುಟ್ಟುಹಬ್ಬಕ್ಕಿಂತ ಒಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಮಾರ್ಪಾಡಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸ್ತಾ ಇದೆ ಇವತ್ತಿನ ಕಾರ್ಯಕ್ರಮ ಜೊತೆಗೆ ಖರ್ಗೆ ಅವರ ಗೈರ್ ಹಿನ್ನೆಲೆ ಯಾವ ರೀತಿ ಬೇಸರ ಉಂಟಾಗಿದೆ ಕಾರ್ಯಕರ್ತರಲ್ಲಿ ಅಂತ ಅಲ್ಲಿ ಖಂಡಿತವಾಗಿಯೂ ಪ್ರಭು ಏನು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವದ ಬಳಿಕ ಏನು ಅದು ಮಧ್ಯ ಕರ್ನಾಟಕದಲ್ಲಿ ಸಿದ್ದರಾಮಹೋತ್ಸವ ನಡೀತು ಈಗ ಏನಂದರೆ ಉತ್ತರ ಕರ್ನಾಟಕವನ್ನು ಗಮನದಲ್ಲಿಟ್ಟುಕೊಂಡು ವಿನಯ್ ಜನ್ಮದಿನ ಜನ್ಮದಿನಾಚರಣೆ ಅಂದರೆ ವಿನಯೋತ್ಸವವನ್ನು ಅವರ ಅಭಿಮಾನಿಗಳು ಆಚ ಆಚರಣೆ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಹೊರವಲಯದಲ್ಲಿ ಒಂದು ಬೃಹತ್ತಾದ ವೇದಿಕೆಯನ್ನು ಹಾಕಲಾಗಿದೆ ಎರಡು ಲಕ್ಷಕ್ಕಿಂತ ಅಧಿಕ ಜನರು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬೆಳಗಾವಿಯ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಮತ್ತು ಅವರ ಕಾಂಗ್ರೆಸ್ನ ಮುಖಂಡರು ಒಂದು ಸಭೆಗೆ ಹಾಜರಾಗಲಿದ್ದಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಧಾರವಾಡ ಗ್ರಾಮೀಣ ಮತಕ್ಷೇತ್ರದಲ್ಲೇ ವಿನಯ್ ಕುಲಕರ್ಣಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಖಚಿತ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಕಿತ್ತೂರಲ್ಲಿ ತಮ್ಮ ಅದ್ದೂರಿಯಾಗಿ ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೊತಿರ್ತಕ್ಕಂಥ ಅಂದರೆ ಜೈಲಿನಿಂದ ಬಿಡುಗಡೆ ಆಗಿ ಬಂದ ಬಳಿಕ ವಿನಯ್ ಕುಲಕರ್ಣಿಯವರಿಗೆ ಧಾರವಾಡ ಜಿಲ್ಲೆಯ ಒಂದು ಪ್ರವೇಶನಿಂದ ಪ್ರವೇಶವನ್ನು ನಿರ್ಬಂಧ ಹಾಕಲಾಗಿತ್ತು ಹಾಗಾಗಿ ಬೆಳಗಾವಿಯ ಒಂದು ಉತ್ತಮ ಕ ಏನು ಕಾರ್ಯಕ್ಷೇತ್ರವನ್ನಾಗಿ ಬೆಳಗಾವಿಯಲ್ಲಿ ಇದ್ಕೊಂಡೆ ಒಂದು ಏನು ಧಾರವಾಡ ಗ್ರಾಮೀಣ ಮತಕ್ಷೇತ್ರದಲ್ಲಿ ತಮ್ಮ ಪಕ್ಷ ಸಂಘಟನೆ ಆಗಿರ್ಬೋದು ಮುಂದಿನ ಚುನಾವಣೆ ತಯಾರಿ ಆಗಿರ್ಬೋದು ಕಾರ್ಯಕರ್ತನ ಭೇಟಿ ಬೆಳಗಾವಿ ಮಾಡ್ತಾ ಇದ್ರು ಈಗ ಏನು ಏನು ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಸುವ ಮೂಲಕ ಅಂದ್ರೆ ಧಾರವಾಡ ಗ್ರಾಮೀಣ ಮತಕ್ಷೇತ್ರದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿದ್ದಾರೆ ಇಂದು ಸಂಜೆ ಏನಂದ್ರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಆದರೆ ವೇದಿಕೆ ಕಾರ್ಯಕ್ರಮ ಅಧಿಕೃತವಾಗಿ ಐದು ಗಂಟೆಗೆ ಉದ್ಘಾಟನೆ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಘಟಾನು ಘಟನೆ ನಾಯಕ ಕೂಡ ಆಗಮಿಸ್ತಾ ಇರತಕ್ಕಂಥ ಯಾಕಂದ್ರೆ ಸಿದ್ದರಾಮೋತ್ಸವದ ಬಳಿಕ ಅನಂತರ ಇಂಥ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ಅಥವಾ ಆ ಒಂದು ಕಾರ್ಯಕ್ರಮ ಆಗಿರಲಿಲ್ಲ ಇದು ಏನು ವಿನಯ್ ಕುಲಕರ್ಣಿಯವರು ಜನ್ಮದಿನದ ನಿಮಿತ್ತವಾಗಿ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲ್ ಆಗಿರ್ಬೋದು ಜೊತೆಗೆ ಪಿ ಸಿ ಕಾರ್ಯಾಧ್ಯಕ್ಷರುಗಳಾದ್ರೂ ಸತೀಶ್ ಜಾರಕಿಹೊಳಿ ಸೇರಿದಂಥ ನಾಲ್ಕು ಜನ ಕಾರ್ಯಾಧ್ಯಕ್ಷರ ಅವರಾಗಿರೋ ಅವರಾಗಿರ್ಬೋದು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಹೀಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಶಾಸಕರು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಶಾಸಕಿ ಲಕ್ಷ್ಮೀ ಹಬ್ಬಾಳ್ಕರ್ ಸಹೋದರಾದಂಥ ಚಂಡಾ ಚೆಟ್ಟುವಳಿ ಒಂದು ಕಾರ್ಯಕ್ರಮ ಆಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಏನು ವಿನಯ್ ಕುಲಕರ್ಣಿ ಅಭಿಮಾನಿಗಳ ಬಳಗ ಏನಿದೆ ಆ ಒಂದು ಅಭಿಮಾನಿ ಬಳಗಗಳಲ್ಲಿ ಮುಂದಾಳು ವಹಿಸಿದಂಥವರು ಎಮ್ ಎಲ್ ಸಿ ಚಂಡ್ರ ಚಟ್ಟೋಳಿ ಅಂತ ಹೇಳಬಹುದು ಜೊತೆಗೆ ಏನು ಕಿತ್ತೂರು ಭಾಗದ ಕಾಂಗ್ರೆಸ್ ಮುಖಂಡರು ಅಥವಾ ಬಾಬಾ ಸಾಹೇಬ್ ಪಾಟೀಲ್ ಆಗಿರಬಹುದು ಆ ಒಂದು ಭಾಗದ ಏನು ಏನು ಕಾಂಗ್ರೆಸ್ ಮುಖಂಡರು ಇದಾರೆ ಅವರು ಒಂದು ಮುಂದಾಳದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಇದು ಇನ್ನು ವಿಚಾರ ಆದರೆ ಇನ್ನೊಂದು ಕಡೆ ಪ್ರಮುಖವಾಗಿ ಹೇಳಬೇಕಂದ್ರೆ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಾರ್ಯಕ್ರಮ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿತ್ತು ಜೊತೆಗೆ ಆಯೋಜಕರು ಕೂಡ ಎ ಐ ಸಿ ಸಿ ಅಧ್ಯಕ್ಷಾರ್ಜುನ ಖರ್ಗೆ ಅವರು ಬರ್ತಾರೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು ಆದರೆ ಸದ್ಯಕ್ಕೆ ಬಂದಿರತಕ್ಕಂಥ ಏನು ವಿ ಐ ಪಿ ಟಿ ಪಿಗಳ ಪ್ರಕಾರ ಏನು ಡಿ ಕೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಜೊತೆಗೆ ಈ ಒಂದು ನಾಯಕರ ಟಿ ಪಿ ಬಂದಿರತಕ್ಕಂಥದ್ದು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟಿ ಪಿ ಕನೆಕ್ಷನ್ದಲ್ಲಿ ಒಂದು ಅವರು ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಏನು ರದ್ದಾಗಿದೆ ಅನ್ನೋಂಥ ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಯಾಕಂದ್ರೆ ದೆಹಲಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರ ಒಂದು ಹಿರಿಯ ಏನು ಮಹತ್ವದ ಸಭೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ವಾಪಸ್ ಆಗ್ತಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಿತ್ತು ೂರ್ನಲ್ಲಿ ಇವತ್ತು ವಿನಯ್ ಏನು ವಿನಯ್ ಕುಲಕರ್ಣಿ ಜನ್ಮದಿನ ಜನ್ಮದಿನ ಪ್ರಯುಕ್ತವಾಗಿ ಆಯೋಜಿಸಿದಂತಹ ವಿನಯೋತ್ಸವ ಏನಿದೆ ಅದು ಒಂದು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಗೆ ಒಂದು ಕಡೆ ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ಮತಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ತಮ್ಮ ಜೊತೆಗೆ ಚುನಾವಣೆಯ ಒಂದು ಏನು ಪ್ರಚಾರ ಕಾರ್ಯ ಏನಿದೆ ಈಗಲಿಂದ ಆರಂಭಿಸಿದ್ದಾರೆ ಅಂತ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕಿತ್ತೂರು ನೆಲದಲ್ಲಿ ನಿಂತುಕೊಂಡೇ ಉತ್ತರ ಕರ್ನಾಟಕದ ಭಾಗಗಳನ್ನು ಏನು ಬೆಳಗಾವಿ ವಿಜಯಪುರ ಬಾಗಲಕೋಟ್ ಧಾರವಾಡ ಈ ಒಂದು ಈ ಒಂದು ಭಾಗಗಳಲ್ಲಿ ಕೂಡ ಒಂದು ಏನು ಚುನಾವಣೆ ತಯಾರು ಯಾರಿಗೆ ಇದು ಮೊದಲ ಒಂದು ಸಮಾವೇಶದ ರೀತಿಯಾಗಿ ಅದನ್ನು ಕೈ ನಾಯಕರು ಕೂಡ ಬಳಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಏನು ಪಿಯಿಂದ ರಾಜ್ಯಾದ್ಯಂತ ಈಗ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ಕೂಡ ಪಿಯಿಂದ ವಿಜಯ ಸಂಕಲ್ಪ ಯಾತ್ರೆ ಕೂಡ ನಡೆಯಲಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಒಂದು ಸಮಾವೇಶಗೊಳ್ಳುವ ಮೂಲಕ ಈ ಒಂದು ವಿನಯ್ ಕುಲ್ಕರ್ಣಿ ಜನ್ಮ ದಿನಾಚರಣೆ ಆಚರಣೆ ಮಾಡಲಿದ್ದಾರೆ ಜೊತೆಗೆ ಈ ಒಂದು ಜನ್ಮ ದಿನಾಚರಣೆಯಲ್ಲಿ ಬೇರೆ ಬೇರೆ ಚಿತ್ರರಂಗದ ನಾಯಕರು ಕೂಡ ಒಂದು ಮಾಹಿತಿನ ಆಯೋಜಕರು ನೀಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ವಿನಯ್ ಕುಲಕರ್ಣಿ ಮತ್ತೆ ತಮ್ಮ ಏನು ಯಾವ ಒಂದು ಹಳೆ ಚಾರ್ಮನ್ ಇದೆ ಹಳೆ ಈ ಒಂದು ಶಕ್ತಿ ಪ್ರದರ್ಶನ ಮೂಲಕ ಪ್ರದರ್ಶನ ಮಾಡಲಿದ್ದಾರೆ ಒಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಅವರ ಈ ಒಂದು ವಿನಯೋತ್ಸವ ಏನು ಕಾರ್ಯಕ್ರಮ ಇದೆ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಪಾಳದಲ್ಲಿ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಧಾರವಾಡ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಯಾಕಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಖಚಿತ ಒಂದು ವೇಳೆ ಧಾರವಾಡ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಿದ್ರು ಕೂಡ ಕಿತ್ತೂರಲ್ಲೇ ಇದ್ಕೊಂಡೇ ಒಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಕಿತ್ತೂರಲ್ಲಿ ಇದ್ಕೊಂಡೇ ಒಂದು ಚುನಾವಣೆ ಗೆಲ್ಲುವಂಥ ಕಾರ್ಯತಂತ್ರವನ್ನು ಈಗಾಗಲೇ ವಿನಯ್ ಕುಲಕರ್ಣಿ ರೂಪಿಸಿದ್ದಾರೆ ಅದರ ಭಾಗವಾಗಿ ಈಗ ಅವರು ಈ ಅದ್ದೂರಿ ಜನ್ಮದಿನಾಚರಣೆಯ ಒಂದು ಸಿದ್ಧತೆ ನಡೆದಿದೆ ಇದಕ್ಕಾಗಿ ಎರಡು ಲಕ್ಷ ಜನರನ್ನ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡ ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಂದು ಕಾರ್ಯಕರ್ತರು ಬರುವಂತಹ ನಿರೀಕ್ಷೆಯನ್ನ ಆಯೋಜಕರು ಇಟ್ಕೊಂಡಿರ್ತಕ್ಕಂಥದ್ದು ಪ್ರಭು ಅಂದ್ರೆ ಶ್ರೀಧರ್ ಈಗಾಗ್ಲೇ ಬಿ ಜೆ ಪಿ ಅಲ್ಲಿ ಅಮೃತ ದೇಸಾಯಿ ಪ್ರಹ್ಲಾದ್ ಜೋಶಿ ಶೆಟ್ಟರ್ ಬೆಲ್ಲದು ಇವರೆಲ್ಲರೂ ಕೂಡ ಕುಲಕರ್ಣಿ ನೆಕ್ಸ್ಟ್ ಸೋಲಿಸಬೇಕು ಅನ್ನುವಂತ ಒಂದು ಕಸರತ್ತು ನಡೆಸ್ತಾ ಇದ್ದಾರೆ ಬಟ್ ಅದೆಲ್ಲದಕ್ಕೂ ಕೂಡ ಒಂದು ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇವತ್ತು ಜನರನ್ನ ಸೇರಿಸ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಶಕ್ತಿ ಇನ್ನೂ ಕುಂದಿಲ್ಲ ಇನ್ನೂ ಹೆಚ್ಚಾಗ್ತಾ ಇದೆ ಅವ್ರ ಮೇಲೆ ಇರುವಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳನ್ನೆ ಜನರಿಗೆ ಅದನ್ನೆಲ್ಲವೂ ಕೂಡ ಮರಳಿ ಪಡುವಂತಹ ಸಾಧ್ಯತೆಗಳು ಆಗುತ್ತಾ ಈ ಒಂದು ಸಮಾರಂಭದಿಂದ ಅಂತ ಧಾರವಾಡ ಜಿಲ್ಲೆಯ ವಿಚಾರಕ್ಕೆ ಬಂದಾಗ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಒಂದು ಸ್ಟಾರ್ ಲೀಡರ್ ಅಂತ ಹೇಳ್ಬೋದು ಯಾಕಂದರೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು ಜೊತೆಗೆ ಏನು ಕಳೆದ ವಿಧಾನಸಭೆ ಚುನಾವಣೆ ಸೋಲಾದರೂ ಕೂಡ ಏನು ಲೋಕಸಭೆ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ರು ಧಾರವಾಡ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಏನು ಶಕ್ತಿಯನ್ನು ವಿನಯ್ ಕುಲಕರ್ಣಿ ಹೊಂದಿದ್ದಾರೆ ತಮ್ಮದೇ ಆದಂಥ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರೆ ಜೊತೆಗೆ ಸಾಲಿ ಸಮುದಾಯದ ಪ್ರಮುಖ ನಾಯಕರು ಕೂಡ ಯಾಕಂದರೆ ಪಂಚಾಂಶಾಲಿ ಸಮುದಾಯದ ನಡೆದಂಥ ಈವರೆಗೇನು ಮೀಸಲಾತಿ ಹೋರಾಟಗಳಾಗಿರ್ಬೋದು ಎಲ್ಲ ಒಂದು ಸಭೆ ಸಮಾರಂಭಗಳಲ್ಲಿ ಕೂಡ ಒಂದು ವಿನಯ್ ಕುಲಕರ್ಣಿ ಕೂಡ ಒಂದು ಏನು ಮುಂದಾಳತ್ತು ಕೂಡ ವಿನಯ್ ಕುಲಕರ್ಣಿ ಮುಂದಾಳೋತು ಕೂಡ ಅಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ವಿನಯ್ ಅವರ ಏನು ರಾಜಕೀಯ ಏನು ಅಸ್ತಿತ್ವ ಇದೆ ಬಹಳ ಪ್ರಮುಖವಾಗಿದೆ ಯಾಕಂದರೆ ಈಗ ಈಗಾಗಲೇ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಒಂಬತ್ತು ದಿನಗಳ ಕಾಲ ಇನ್ ಜೈಲಿಗೆ ಹೋಗಿ ಬಂದರು ತದನಂತರ ನ್ಯಾಯಾಲಯದ ಜಾಮೀನು ಮೇಲೆ ಈಗಾಗಲೇ ಹೊರಗಡೆ ಬಂದಿರತಕ್ಕಂಥದ್ದು ಆದರೂ ಕೂಡ ವಿನಯ್ ಕುಲಕರ್ಣಿ ಏನಂದರೆ ಧಾರವಾಡ ಜಿಲ್ಲೆಯಲ್ಲೇ ಇದ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಏನು ನ್ಯಾಯ ಕಾನೂನು ಹೋರಾಟದ ಮೂಲಕ ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹೇಗೆ ಈ ಹಿಂದೆ ಗಾಲಿ ಜನಾಥ ಅವರು ಕೂಡ ಬಳ್ಳಾರಿಯಿಂದ ಒಂದು ಬಳ್ಳಾರಿ ಪ್ರವೇಶ ಕೂಡ ನಿಷೇಧ ಮಾಡಲಾಗಿತ್ತು ತದನಂತರ ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ಕೋರ್ಟ್ ಷರತ್ತುಗಳನ್ನು ವಿಧಿಸಿ ಅವರಿಗೆ ಅನುಮತಿಯನ್ನು ನೀಡಲಾಯಿತು ಅದೇ ರೀತಿಯ ಒಂದು ವಿನಯ್ ಕುಲಕರ್ಣಿ ಕೂಡ ಒಂದು ಮುನ್ಭತ ಚುನಾವಣೆಯ ವೇಳೆ ಒಳಗಾಗಿ ಒಂದು ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಒಂದು ನಿರೀಕ್ಷೆ ಇಟ್ಟುಕೊಂಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಏನಂದ್ರೆ ವಿನಯ್ ಕುಲಕರ್ಣಿ ಏನು ಧಾರವಾಡ ಜಿಲ್ಲೆ ಹೊರಗಿಂದ ಇರ್ತಕ್ಕಂಥ ಆಗಿರ್ಬೋದು ಸ್ಥಳೀಯ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಇರ್ತಕ್ಕಂಥ ಏನು ರಾಜಕೀಯಕ್ಕೆ ತಿಕ್ಕಾಟನಿದೆ ಅದು ಕೂಡ ಏನು ಆ ಸಂಘರ್ಷ ಕೂಡ ಮುಂದುವರೆದಿದೆ ಆ ಒಂದು ನಿಟ್ಟಿನಲ್ಲಿ ಅಲ್ಲಿರತಕ್ಕಂಥ ಬಿಜೆಪಿ ನಾಯಕರು ಶತಾಯಗತಾಯವಾಗಿ ವಿನಾಯ್ ಕುಲಕರ್ಣಿ ಈ ಒಂದು ಚುನಾವಣೆಯಲ್ಲಿ ಹನ್ನಿಬೇಕು ಅನ್ನೋಂಥ ಒಂದು ರಣತಂತ್ರ ರಣತಂತ್ರ ಕೂಡ ರೂಪಿಸಿಕೊಂಡಿದ್ದಾರೆ ಆದರೆ ವಿನಯ್ ಕುಲಕರ್ಣಿ ಈಗ ಏನು ಎಲ್ಲಾ ಘಟನೆಗಳಾದ ಬಳಿಕ ಕೂಡ ವಿನಯ್ ಕುಲಕರ್ಣಿ ವರ್ಚಸ್ಸು ಕಡಿಮೆ ಆಗಿಲ್ಲ ಅದ್ರ ಜೊತೆಗೆ ಪಂಚಮಸಾಲಿ ಹೋರಾಟ ತೀವ್ರಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪಂಚಮಶಾಲಿ ಸಮುದಾಯದ ಮತದಾರರು ಭಾಳ ಪ್ರಮುಖ ನಿರ್ಣಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ನೇರವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಲಾಭ ಆಗುತ್ತೆ ಅನ್ನೋಂಥ ಮಾತುಗಳನ್ನು ರಾಜಕೀಯ ಏನು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ವಿನಯ್ ಕುಲಕರ್ಣಿ ಅಭಿಮಾನಿಗಳು ವಿನಯೋತ್ಸವದ ಒಂದು ಏನು ಆಯೋಜನೆ ಮಾಡಿದ್ದಾರೆ ವಿನಯೋತ್ಸವದ ಮೂಲಕ ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ಮತ ಕ್ಷೇತ್ರ ಒಂದು ಚುನಾವಣೆ ತಯಾರಿ ಏನು ತಯಾರಿಗೆ ತಯಾರಿ ನಡೆಸತಕ್ಕಂತದ್ದು ತಮ್ಮ ಶಕ್ತಿ ಪ್ರದರ್ಶನ ಮೂಲಕ ಮತ್ತೆ ಒಂದು ಧಾರವಾಡ ಜಿಲ್ಲಾ ರಾಜಕಾರಣದಲ್ಲಿ ಪ್ರಮುಖ ಒಂದು ಏನು ಕೇಂದ್ರ ಬಿಂದುವಾಗಿ ವಿನಯ್ ಕುಲಕರ್ಣಿ ಒಂದು ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡುತ್ತಿದ್ದಾರೆ ಪ್ರಭು ಥ್ಯಾಂಕ್ ಯು ಶ್ರೀಧರ ಮಾಹಿತಿಗಾಗಿ ವಿನಯ್ ಕುಲಕರ್ಣಿ